ಹೋಗಿದ್ವಿ, ನಾವು ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಹೋಗಿದ್ರೆ ಅಲ್ಲಿ ರೋಹಿತ್ ಚಕ್ರತೀರ್ಥ ಅವರ ವಿರುದ್ಧ ವಕೀಲರ ಟೀಮ್, ರಂಗನ ಸರ್ ಇದಾರೆ ಇಲ್ಲಿ, ಇವರಿದ್ದು ಹರಿರಾಮ್ ಸರ್ ಇದ್ದಾರೆ, ಸೂರ್ಯ ಅವರು ಇದ್ದಾರೆ, ನಮ್ಮ ಸ್ನೇಹಿತರು ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಎಲ್ಲ ಸೇರಿ ಅಲ್ಲಿ ರೋಹಿತ್ ಚಕ್ರತೀರ್ಥರ ವಿರುದ್ಧ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟು ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತಂದ್ರೆ ಪಿ ಎಸ್ ಐ ಹಗರಣದಲ್ಲಿ ಇವರನ್ನ ಎ ಡಿ ಜಿ ಪಿ ಅಮೃತ್ ಪಾಲ್ ಅವರನ್ನ ಇವತ್ತು ಎನ್ಕ್ವೈರಿ ಮಾಡಿದೆ ಅಂತ ನಮಗೆ ಹಂಗೆ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಬಂತು. ಅದನ್ನ ಕನ್ಫರ್ಮ್ ಮಾಡಲು ಇಲ್ಲಿ ಬಂದಿದ್ರಿ. ಯಾರು ಯಾವುದೋ ಒಂದು ರಾಜಕೀಯ ಪಕ್ಷಗಳಿಗೆ ಮತ್ತು ಸೋಮವಾದಿ ಜಾತಿವಾದಿ ಒಂದು ಸಂಘಟನೆಗಳಿಗೆ ಹ್ಯಾಂಡಿಬಲ್ ಬರೆಯೋರ್ನ ಪಠ್ಯಪುಸ್ತಕ ಮಾಡಕ್ಕೆ ಏನು ಸಂಬಂಧಿಸಿದೆ ಸರ್ಕಾರ ಅಂದ್ರೆ ಸರ್ಕಾರಕ್ಕೆ ತಲೆಯಲ್ಲಿ ಏನಿದೆ ಅಂತ ಅನುಮಾನ. ಅಲ್ಲ, ಒಂದು ನೇಮಕ, ಎರಡನೇದಾಗಿ ಈತನ ನೇಮಕ ಮಾಡಿ ಆಗಿ ಒಂದು ವರ್ಷ ಆಗಿದೆ. ಕರ್ನಾಟಕ ರಾಜ್ಯದ ಪ್ರಖ್ಯಾತರಾಗಿರೋದು ಕುವೆಂಪು ಅವರ ಅವ್ರ ಬಗ್ಗೆ ನಾವು ಏನು ಹೇಳಂಗಿಲ್ಲ ಬಿಡಿ. ಅಂಥವ್ರ ಬಗ್ಗೆ ಕಿಂಡಲ್ ಮಾಡಿದಾಗ ಕರ್ನಾಟಕ ಸುಮ್ಮನೆ ಇರ್ತದೆ, ಇಂಟೆಲೆಕ್ಚುಯಲ್ ಸುಮ್ಮನೆ ಇರ್ತಾರೆ, ರೈತರು ಸುಮ್ಮನೆ ಇರ್ತಾರೆ, ಯಾಕೆ ಭಯನಾಗು ಗೌರಿತರ ಏನಾದ್ರು ಗುಂಡಿಗಿಂಡ್ ಹಾಕ್ಬಿಡ್ತಾರೆ ಅನ್ನೋದು ಭಯ ಇದೆಯಾ ಇಂಟೆಲೆಕ್ಚುಯಲ್ಸ್ಗೆ? ಅದ್ರ ಆತ್ಮನ ಏನಾದ್ರು ಮಾರ್ಕೊಂಡ್ಬಿಟ್ಟಿದಾರ, ಏನು ಕತೆ? ಅಲ್ಲ, ಈಗ ಯಾರು ಅವನ ಹೆಸರು ಬರಲ್ಲ ಬಯಲಿ, ರೋಹಿತ್ ಚಕ್ರತೀರ್ಥ ವಕ್ರತೀರ್ಥ ಅದೇನೋ ಅಂತ ಹೇಳ್ತಾರೆ. ಇದು ಹೆಂಗಂದ್ರೆ ಅದು ಅದು ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಮನಸ್ಥಿತಿ. ಓಕೆ, ಈಗ ಇವನು ಇವತ್ತು ಕುವೆಂಪುರವರ ರಾಷ್ಟ್ರ ನಾಡಗೀತೆಯನ್ನ ಹಾಗೆ ಹೀಯಾಳಿಸ್ಕೊಂಡು ಬರೀತಾನಲ್ಲ, ಅದು ಅವನು ಪ್ರಾಬ್ಲಮ್ ಅಲ್ಲ, ಅದು ಅವನ ಸಂತತಿಯ ಪ್ರಾಬ್ಲಮ್. ಕುವೆಂಪುರವರಿಗೆ ಇದು ಜ್ಞಾನಪೀಠ ಬಂದಾಗ ಅದನ್ನ ಹೇಗೆ ಹೀಯಾಳಿಸಿದ್ರು ಅಂತ ಹೇಳಿದ್ರೆ ಇದು ಅಜ್ಞಾನ ಪೀಠ ಅಂತ ಹೀಯಾಳಿಸಿದಂತ ಸಂತತಿ ಇದು. ಹಾಗಾಗಿ ಅದು ವಕ್ರತೀರ್ಥನ ಸಮಸ್ಯೆ ಅಲ್ಲ, ಅದು ಅದು ಅವ್ರ ಡಿ ಎನ್ ಎ ಸಮಸ್ಯೆ. ಅದು ಅವರ ಹಿರಿಯರು ಅವರು ಸೇರಿರ್ತಕ್ಕಂಥ ಸಂತತಿ ಇದೆಯಲ್ಲ, ಕುವೆಂಪು ಬದುಕಿದ್ದಾಗ ಕುವೆಂಪುವನ್ನ ಹೀಯಾಳಿಸ್ತಂತವ್ರು, ಇವನು ಸತ್ತ ಮೇಲೆ ಹೀಯಾಳಿಸ್ತವನ ಅಷ್ಟೇ ಇವನು. ಹಾಗಾಗಿ ಇಂಥವ್ರನ್ನ ರಾಜ್ಯ ಸಹಿಸ್ಕೊಂಡು ಅದು ಒದ್ದು ಅವ್ರನ್ನ ಜೈಲ್ಗೆ ಹಾಕ್ಬೇಕು, ಅವ್ರನ್ನ ಒದ್ದು ಜೈಲ್ಗೆ ಹಾಕಿ ಇಂಥವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಾದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಪಠ್ಯಗಳನ್ನ ತಯಾರು ಮಾಡ್ಲಿಕ್ಕೆ ತಯಾರು ಮಾಡಿದಾರೆ ಅಂದ್ರೆ ಬಹುಶಃ ಇದು ಈ ದೇಶ ಮತ್ತು ರಾಜ್ಯದ ದುರಂತ. ಹಾಗಾಗಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ, ಇಂಥ ನಾಡದ್ರೋಹಿಯನ್ನ ನೀವು ಎಫ್ಐಆರ್ ಮಾಡ್ಬೇಕಂತ. ಮತ್ತೆ ಅವನು ಇನ್ನೊಬ್ಬ ಪುನೀತ್ ಕೆರೆಯಲ್ಲಿ ಅನ್ನೋನು ಈಸ್ ಫಿಟ್ ಟು ಬಿ ಫಿಟ್ಟೆಡ್ ಇನ್ ಟು ರೌಡಿ ಶೀಟ್. ಯಾಕಂದ್ರೆ ಮಾಡಬಾರ್ದೆಲ್ಲ ಮಾಡಿದಾನೆ ಅವನು, ಪ್ರಾತಲ್ಲವದಲ್ಲಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ, ಹಾಗೆ ನಿನ್ನೆ ಎಲ್ಲ ಮಳವಳ್ಳಿಯಲ್ಲಿ ಹೋಗಿ ಅಲ್ಲೊಂದು ಎಫ್ಐಆರ್ ಆಗಿ ಅಲ್ಲಿ ಗುಂಡಗಿರಿ ಮಾಡೋಕೊಂಡು ಸಿಕ್ಕಾಕೊಂಡಿದ್ದಾನೆ. ಮತ್ತು ಧರ್ಮಗಳ ನಡುವೆ, ಜಾತಿಗಳ ನಡುವೆ ದ್ವೇಷ ಬಿತ್ತಕ್ಕಂಥದ್ದು, ಮತ್ತು ಒಂದಿಷ್ಟು ಸಮುದಾಯಗಳ ನಾಯಕರನ್ನು ತಪ್ಪಿಕೊಂಡಿರೋರ್ನ ಹೀಯಾಳಿಸ್ತಕ್ಕಂಥದ್ದು, ಇದೆಲ್ಲವೂ ಅವನು ಈಸ್ ಫಿಟ್ ಟು ಬಿ ರೌಡಿ ಶೀಟ್. ಸೊ ಹಾಗಾಗಿ ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕಂತ ಕೂಡ ನಾವು ರಂಗನಾಥ್ ಅವರ ನಾಯಕತ್ವದಲ್ಲಿ ಹೋಗಿ ವಕೀಲರ ತಂಡ ಕೊಟ್ಟು ಬಂದಿದ್ವಿ. ಮತ್ತೆ ಎಂಥದ ವಕ್ರತೀರ್ಥ ಏನೋ ಏನು ಹೇಳಿದ್ರಲ್ಲ, ರೋಹಿತ್ ಚಕ್ರತೀರ್ಥ, ರೋಹಿತ್ ಚಕ್ರತೀರ್ಥರವರ ಮೇಲೆ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಈ ಸರ್ಕಾರವನ್ನ ನಾನು ಒತ್ತಾಯ ಮಾಡೋದಿಷ್ಟೇ. ತಕ್ಷಣ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷನೇ ಸ್ಥಾನದಿಂದ ವಜಾ ಮಾಡಿ, ಇಲ್ಲಾಂದ್ರೆ ಇದು ಹೋರಾಟ ಎಲ್ಲೋ ಹೋಗುತ್ತೆ ಅಂತ ಗೊತ್ತಿಲ್ಲ. ಅವ್ರೇನು ಐ ಐ ಟಿ ಅಂತ ಹೇಳ್ತಾರೆ, ಐ ಐ ಟಿ ಪ್ರೊಫೆಸರ್ ಅಲ್ಲ, ಐ ಐ ಟಿ ಐ ಐ ಟಿ ಓದ್ಬಿಟ್ರೆ ಐ ಐ ಟಿ ಇಲ್ಲಿ ಪಾಠ ಮಾಡ್ಬಿಟ್ರೆ ಅಂತ ಬುದ್ಧಿವಂತರಲ್ಲ. ಈ ನಾಡಿನ ಬರಗೂರು ರಾಮಚಂದ್ರಪ್ಪ ಅವರು ಇದಾರಲ್ಲ, ಕಷ್ಟದಿಂದ ಜನರ ಮಧ್ಯೆ ದಲಿತರ ಅಲ್ಪಸಂಖ್ಯಾತರ ಬಡವರ ರೈತರ ಮಧ್ಯೆ ಇದ್ದು ಬರ್ತಾರಲ್ಲ, ನಮ್ಮ ಆರ್ಟ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಇರ್ತಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಪ್ರೊಫೆಸರ್ ಇರ್ತಾರೆ, ಇವ್ರಿಗಿಂತ 100% ಬುದ್ಧಿವಂತರಿದ್ದಾರೆ. ಬರೀ ಐ ಐ ಟಿ ಹೋಗಿ ಓದಿದ್ದವರೇ ಇಂದಾನೇ ದೇಶ ಇದೆಯಾ? ಐ ಐ ಟಿ ಓದಿಲ್ಲ ಅವರು. ಅಲ್ಲ, ಐ ಐ ಟಿ ನಲ್ಲಿ ಆ ದೃಷ್ಟಿಯಲ್ಲಿ ನಾನು ಹೇಳೋದು, ತುಂಬಾ ಬುದ್ಧಿಜೀವಿ ಬುದ್ಧಿವಂತರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಸುಮ್ಮನೆ ಇದನ್ನ ಟೆಸ್ಟಿಂಗ್ ಡೋಸ್ ಆಗಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ತಕ್ಷಣ ಅವನ್ನ ವಜಾ ಮಾಡಬೇಕು. ಏನು ಪುಸ್ತಕವನ್ನ ಪರಿಷ್ಕರಣೆ ಏನು ಹಿಂದೆ ಇತ್ತು ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ, ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ. ಸರ್, 30 ತಾರೀಕು ಒಂದು ಪ್ರೊಟೆಸ್ಟ್ ಸಿ ಎಚ್ ಹನುಮಂತರಾಯರು ಮತ್ತು ಸೀನಿಯರ್ ಅಡ್ವೊಕೇಟ್ಸ್ ಜೊತೆ ನಾವು ಇಟ್ಕೊಂಡಿದ್ದೇವೆ ಹನುಮಂತರಾಯ ಅವರ ನೇತೃತ್ವದಲ್ಲಿ. ಅದು ಏನು ನಾಡಿನ ಸಾಹಿತಿಗಳು ಅದೆಲ್ಲ ನಾವು ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಲ್ಲಿ ಒಂದು ನಮ್ಮ ಪ್ರೊಟೆಸ್ಟ್ ಅನ್ನ, ಈ ನಮ್ಮ ಭಾಷೆಯ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ, ಇವ್ರನ್ನ ಈ ನಮಗೆ ನಾರಾಯಣ ಗುರು ಬೇಡ, ಕುವೆಂಪು ಬೇಡ, ಅಂಬೇಡ್ಕರ್ ಬೇಡ, ಇವರೆಲ್ಲ ಧರ್ಮ ಜಾತಿ ಮೀರಿದ ವ್ಯಕ್ತಿತ್ವ ಇವರು. ಇಡೀ ರಾಷ್ಟ್ರಕ್ಕೆ ನಾಟ್ ಯಾರೋ ಒಂದು ಸಮುದಾಯ, ನಮ್ಮ ಭಾರತಕ್ಕೆಲ್ಲ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನು ತರಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಇಡೀ ವರ್ಲ್ಡ್ ನೋಡಿದೆ. ಇಂಥವ್ರನ್ನ ಇವ್ರು ಯಾರ್ದೋ ಒಂದಕ್ಕೆ ಸೀಮಿತ ಮಾಡಿ, ಯಾರನ್ನ ನಾರಾಯಣ ಗುರುಗಳದ್ದು ಬೇಡ, ನಮ್ಮ ಹೋರಾಟಗಾರರು ಬೇಡ, ಟಿಪ್ಪು ಸುಲ್ತಾನ್ ಬೇಡ, ಇವೆಲ್ಲ ಈ ಮನಸ್ಥಿತಿ ಇದೆಯಲ್ಲ, ನಾವು ಶಾಂತಿ ಸಮೃದ್ಧಿಯಿಂದ ಸಹಬಾಳ್ವೆಯಿಂದ ಬಾಳ್ಬೇಕಾದಂತ ಮುಂದಿನ ಜನಾಂಗಕ್ಕೆ ಅದ್ರನ್ನ ಅರಿವನ್ನ ಮೂಡಿಸ್ಬೇಕು.
ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಮುಂದುವರ್ಸಕ್ಕೆ ಅದನ್ನ ಮಾಡ್ಬೇಕೇ ಹೊರತು ಇವ್ರನ್ನೆಲ್ಲ ಮುಚ್ಚಾಕಿ ಏನೋ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳೇ ಒಡಕನ್ನ ಸೃಷ್ಟಿ ಮಾಡಿ ಯಾರನ್ನೋ ದ್ವೇಷಿಸುವ ಒಂದ ಪುಸ್ತಕದಲ್ಲೇ ಬರ್ತಾರೋದು ಇದೆಯಲ್ಲ, ಅಜೆಂಡಾ ಇದೆಯಲ್ಲ, ಅದ್ರ ನಾವು ವಿರೋಧಿಸಿ ನಾವು 30ನೇ ತಾರೀಕು ಹನುಮಂತರಾಯವರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡೋದು. ಇದಿಷ್ಟು ಸರ್ಕಾರದಲ್ಲಿ ನಡೀತಾ ಇರುವಂತ ಹಗರಣಗಳ ಬಗ್ಗೆ ಒಂದಿಷ್ಟು ಅಡ್ವೊಕೇಟ್ರ ಗುಂಪು ಸರ್ಕಾರವನ್ನು ಹೆಚ್ಚಿಸ್ತಾ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣ ಮುಖಾಂತರ ಜನರಿಗೆ ಒಂದು ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಹೋರಾಟವನ್ನ ಎ ಪಿ ರಂಗನಾಥರು ಮತ್ತು ಹರಿರಾಮು ಬಾಲನು ಈ ರೀತಿ ಹಲವಾರು ವಕೀಲರ ಜೊತೆ ವಕೀಲರ ಒಂದು ಸಮೂಹ ಈ ಒಂದು ಲೆಕ್ಕಾಚಾರವನ್ನ ಕೇಳ್ತಾ ಇದೆ. ಪದೇ ಪದೇ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಲೆಕ್ಕಾಚಾರಗಳನ್ನ ಕೇಳುವಂಥದ್ದು, ಈಗ ಸಿ ಐ ಡಿ ನಲ್ಲಿ ನಡೀತಾರೋ ತನಿಖೆಯ ಲೆಕ್ಕಾಚಾರ, ಸಿ ಸಿ ಬಿ ನಲ್ಲಿ ನಡೀತಾ ಇರುವಂತಹ ತನಿಖೆಯ ಲೆಕ್ಕಾಚಾರ, ಅದೇ ರೀತಿ ಎ ಸಿ ಬಿ ನಲ್ಲಿ ನಡೀತಾ ಇರುವಂತಹ ಬ್ರೇಕ್ ಇನ್ಸ್ಪೆಕ್ಟರ್ ಹಲವಾರು ಹಗರಣಗಳನ್ನ ತನಿಖೆಯ ಮುಖಾಂತರ ಕಾನೂನಿನ ಮುಖಾಂತರ ಲೆಕ್ಕಾಚಾರವನ್ನ ಕೇಳುತ್ತಾ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲೇಬೇಕು ಅಂತ ಈ ಒಂದು ವಕೀಲರ ಟೀಮ್ ಓಡಾಡ್ತಾ ಇದೆ. ಇದು ಅನ್ಯತಾ ಭಾವಿಸದಿರಲಿ, ನ್ಯಾಯಕ್ಕೆ ಸತ್ಯಕ್ಕೆ ನ್ಯಾಯಕ್ಕೆ ಬೆಲೆ ಸಿಗಲಿ, ಸತ್ಯಕ್ಕೆ ಜಯವಾಗಲಿ, ಈ ಸರ್ಕಾರಕ್ಕೆ ಬುದ್ಧಿ ಬರಲಿ, ಸಾಮಾನ್ಯ ಜನರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 2023ಕ್ಕೆ ಬುದ್ಧಿಯಿಂದ ವೋಟ್ ಮಾಡಲಿ ಅಂತ ಹೇಳುತ್ತಾ ಹಗರಣಗಳನ್ನ ಹತ್ತಿಕ್ಕೋಣ, ಹಗರಣಗಳನ್ನ ಮಟ್ಟ ಹಾಕೋಣ, ಮತ್ತೆ ಈ ರೀತಿ ಆಗದಂಗೆ ಮತ್ತೆ ನೋಡ್ಕೊಳ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಹಲವಾರು ವಕೀಲರಿದ್ದಾರೆ, ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಲೈವ್ ಅನ್ನು ಮುಗಿಸ್ತಾ ಥ್ಯಾಂಕ್ಸ್.